ಲಕ್ಷದ 10,000 ರೂಪಾಯಿಗೆ ಕೊಟ್ಬಿಡ್ತೀನಿ. 1,10,000 ಕಂಡೀಷನ್ ಅಲ್ಲಿ ನೀಟ್ ಆಗಿದೆ ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಗುಡ್ ಲುಕಿಂಗ್ ಅಲ್ಲಿ ಇದೆ. ಲಾಸ್ಟ್ ಅಲ್ಲಿ ಆಗ್ತಾ ಇದೀನಿ, ವೀಡಿಯೋ ನಾ ಫುಲ್ ನೋಡಿ ನೋಡ್ತಾ ಇರ್ಬೋದು. ಅಲ್ಲಿ ಸ್ಯಾಂಟ್ರೋ ಇದೆ, ಜೊತೆಗೆ ಪೇಟ್ ಪುಂಟೋ ಇದೆ, ಜೊತೆ ಅಂಬಾಸಡರ್ ಇದೆ, ಇಲ್ಲಿ ಕ್ವಾಲಿಸ್ ಇದೆ, ಫೇಗೋ ಇದೆ, ಮತ್ತೊಂದು ಕ್ವಾಲಿಸ್, ಅದೊಂದು ಜೈಲು, ಒಳಗಡೆ ಸ್ಕಾರ್ಪಿಯೋಗಳು ಇದೆ. ಮೇಡಮ್ ಹೇಗಿದೆ ಇಂಜಿನ್ ಕಂಡೀಷನ್ ಎಲ್ಲ? ಓಕೆ, ಗುಡ್ ಕಂಡೀಷನ್ ಅಲ್ಲಿ. ಹಾನಿಯಾ ಕಾರ್ ವರ್ಲ್ಡ್ ಮೈಸೂರು 2.5 ಲಕ್ಷ, 2.5 ಲ್ಯಾಕ್, ಅದರಲ್ಲೂ ನೆಗೋಷಿಯಬಲ್ 25,000. ಬರೀ ಬರೀ 3,25,000 ಅದರಲ್ಲೂ ನೆಗೋಷಿಯಬಲ್ ಕೊಡ್ತೀನಿ. 3,25,000 ಎಂಬಾಕ್ ಹೈಬ್ರಿಡ್ ಗಾಡಿ, ಎಂಬಾಕ್ ಇಂಜಿನ್ ಹೈಬ್ರಿಡ್ ಗಾಡಿ, 2003 ಮಾಡಲು, ಶೋರೂಮ್ ಪಾಯಿಂಟ್ ಅಲ್ಲಿ ಇದೆ, ಸಣ್ಣ ಪುಟ್ಟ ಏನು ಕೆಲಸ ಮಾಡಿ 25,000 ಅದರಲ್ಲೂ ನೆಗೋಷಿಯಬಲ್ ಕೊಡಲ್ಲ. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎಂಟಿಪೀರಿಯಡ್ಸ್. ಎಂಟಿಪೀರಿಯಡ್ಸ್ ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಒಂದು ಒಳ್ಳೆ ಲೋ ಬಜೆಟ್ ವೆಹಿಕಲ್ ಗಳು ಅಂತಾನೆ ಹೇಳ್ಬೋದು, ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಇರುವಂತ ಗಾಡಿಗಳು. ಇಲ್ಲಿ ನೋಡ್ತಾ ಇರ್ಬೋದು ಫಿಗೋ, ಫಿಗೋ ಅಂತೂ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಅದರ ಬಜೆಟ್. ಗಾಡಿ ಮಾತ್ರ ಸೂಪರ್ ಆಗಿದೆ, ಜಿಂಜಿನ್ ಕಂಡೀಷನ್ ಅಲ್ಲಿ ನೀಟ್ ಆಗಿದೆ ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಗುಡ್ ಲುಕಿಂಗ್ ಅಲ್ಲಿ ಇದೆ. ಈ ಗಾಡಿನ ಲಾಸ್ಟ್ ಅಲ್ಲಿ ಆಗ್ತಾ ಇದೀನಿ, ವಿಡಿಯೋನ ಫುಲ್ ನೋಡಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಬಂದು ಸ್ಯಾಂಟ್ರೋ ಇದೆ, ಪೇಟ್ ಪುಂಟೋ ಇದೆ, ಅಂಬಾಸಡರ್ ಇದೆ, ಕ್ವಾಲಿಸ್ ಇದೆ, ಸ್ವಿಫ್ಟ್ ಇದೆ, ಜೈಲು ಇದೆ, ಸ್ಕಾರ್ಪಿಯೋ ಇದೆ, ಎಲ್ಲ ಗಾಡಿಗಳು ಲೋ ಬಜೆಟ್ ಅಲ್ಲಿ ಇರುವಂತಹ ಎಲ್ಲಾ ಗಾಡಿಗಳು ಇದೆ. ಗಾಡಿಗಳಿಗೆ ಹೋಗೋಣ, ವಿಡಿಯೋ ಹೋಗೋಣ. ವಿಡಿಯೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೇನೆ ಇವತ್ತು ನಮ್ಮ ಜೊತೆ ಇದಾರೆ ಐನಾನ್, ನಮ್ಮ ಹಾನಿಯಾ ಕಾರ್ ಕಾರ್ ವರ್ಲ್ಡ್, ಹಾನಿಯಾ ಕಾರ್ ವರ್ಲ್ಡ್ ಓನರ್, ಓನರ್ ಓನರ್ ಮಗ, ಓನರ್ ಮಗ ಅಂದ್ಮೇಲೆ ಓನರ್ ಏನ. ಇಲ್ಲಿ ಸ್ಯಾಂಟ್ರೋ ಇದೆ, ಒಂದು ಪಿಯೆಟ್ ಪುಂಟೋ ಇದೆ, ಪಿಯೆಟ್ ಪುಂಟೋ ಅಲ್ಲ, ಪಿಯೆಟ್ ಪುಂಟೋ ಇದೆ, ಸ್ಯಾಂಟ್ರೋ ಇದೆ. ಇದೀಗ ಸೇಲಿಗೆ ರೆಡಿ ಆಗ್ತಾ ಇದೆ, ಇನ್ನೂ ರೆಡಿ ಆಗಿಲ್ಲ, ಇದೆಲ್ಲ ರೆಡಿ ಆಗಿ ಸೇಲಿಗೆ ಬರುತ್ತೆ. ಆಮೇಲೆ ಒಂದು ಅಂಬಾಸಡರ್ ಇದೆ, ಕ್ವಾಲಿಸ್ ಇದೆ, ಕ್ವಾಲಿಸ್ ಇಂದ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಾಲಿಸ್ ಗಾಡಿ ನೋಡ್ತಾ ಇರ್ಬೋದು, ತುಂಬಾನೇ ನೀಟಾಗಿ, ತುಂಬಾ ಕ್ಲಿಯರ್ ಆಗಿ, ಗುಡ್ ಕಂಡೀಷನ್ ಗಾಡಿ ನಿಂತಿದೆ. ಸಣ್ಣ ಪುಟ್ಟ ಕೆಲಸಗಳು, ಸೀಟ್ ಕವರ್ ಆ ತರದ್ ಬಿಟ್ರೆ ಬೇರೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ನಿಲ್ಸಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಗಾಡಿ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನಾನು ಹೇಗಿದೆ ಇಂಜಿನ್ ಕಂಡೀಷನ್ ಎಲ್ಲ? ಓಕೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಬಂದು ಚೆಕ್ ಮಾಡಿ ತಗೊಂಡೋಗ್ಬೋದು? ಬಂದು ಚೆಕ್ ಮಾಡಿ ತಗೊಂಡೋಗ. ಓಕೆ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಎಲ್ಲ ಕೆಲಸ ಮಾಡಿಸಿ ನಿಲ್ಸಿದ್ದಾರೆ, ಫುಲ್ ವರ್ಕ್ ಆಗಿ ನಿಂತಿದೆ. ಸಣ್ಣ ಕೂಡ ನಾರ್ಮಲ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಾಗ ಏನ್ ಕೆಲಸಗಳು ಬರುತ್ತೆ ಆ ಕೆಲಸ ಇದೆ ಇದರಲ್ಲಿ, ಅದ್ ಬಿಟ್ರೆ ಓವರ್ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಗಾಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಡೋರ್ ಪ್ಯಾಡ್, ಈ ಸಣ್ಣ ಪುಟ್ಟ ಅಪಲ್ಸರಿ ಕೆಲಸಗಳು ಬಿಟ್ರೆ ಬೇರೆ ಏನಿಲ್ಲ. ನೋಡ್ತಾ ಇರ್ಬೋದು ಇದೆಲ್ಲ ಬಂದು ಚೆನ್ನಾಗಿದೆ. ಹಾಗೇನೆ ಬ್ಯಾಕ್ ಅಪಲ್ಸರಿ ಗಾಡಿ, ಟಾಪ್ ಅಪಲ್ಸರಿ ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಬನ್ನಿ ಇದ್ರದ್ದು ಡೀಟೇಲ್ ಹೋಗೋಣ, ಡೀಟೇಲ್ ತಗೋಣ. ಅಫ್ನಾನ್ ಐನಾನ್, ಈಗ ಕ್ವಾಲಿಸ್ ಏನ್ ಡೀಟೇಲ್ ಇರ್ತದೆ? 2004 ಮಾಡಲ್, 2004 2004 ಮಾಡಲ್. ಆಸ್ಕಿಂಗ್ ಪ್ರೈಸ್ ಬಂದು 2 ಲ್ಯಾಕ್ ರುಪೀಸ್. ಓಕೆ, ನೆಗೋಷಿಯಬಲ್ ನೆಗೋಷಿಯಬಲ್. 2004 ಮಾಡಲ್ ಆಸ್ಕಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು 2 ಲ್ಯಾಕ್ ರೂಪಾಯಿ, 2 ಲ್ಯಾಕ್ ರುಪೀಸ್, 2004. ನೆಗೋಷಿಯಬಲ್, ಯಾವ್ದು ಫಿಕ್ಸ್ ಅಲ್ಲ, ನೆಗೋಷಿಯಬಲ್. ನೀವು ಬಂದು ಕೂತ್ ಮಾತಾಡಿದ್ರೆ ಒಂದುವರೆಗೂ ಸಿಗ್ಬೋದು, ಹೇಳಕ್ಕಾಗಲ್ಲ. ಅದರಿಂದ ಬಂದು ಕೂತು ಮಾತಾಡಿ ರೇಟ್ ಫಿಕ್ಸ್ ಮಾಡಿ. ಐನೊಂದು ನಂಬರ್ ಇರುತ್ತೆ ಸ್ಕ್ರೀನ್ ಅಲ್ಲಿ, ಕಾಲ್ ಮಾಡ್ಬೋದು. ಈಗ ಶೋರೂಮ್ ನಂಬರ್ ಇರುತ್ತೆ, ನೋಡ್ತಾ ಇರ್ಬೋದು. ಶೋರೂಮ್ ಬಂದು ಹಾನಿಯಾ ಕಾರ್ ವರ್ಲ್ಡ್ ಹುಣಸೂರು. ಈ ಶೋರೂಮ್ ಬಂದು ಹುಣಸೂರು ಅಲ್ಲಿ ಬರುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಬೇಡ, ಅದಾದ್ಮೇಲೆ ಒಂದು ಜೈಲು ಇದೆ. ಜೈಲು ಅಂತೂ ಸೂಪರ್ ಆಗಿದೆ ಗಾಡಿ, ನೀಟ್ ಕಂಡೀಷನ್, ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಈ ತರ ಲೈನ್ಸ್ ಇದೆಲ್ಲ ಕಾಣಿಸ್ತಾ ಇರ್ಬೋದು, ಅದ ಮಾಡೆಲ್ ಒಂದು ಇದಕ್ಕೆ ಅದು ಕಮ್ಮಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಗಾಡಿ ಕಂಡೀಷನ್ ಇದೆ ಮಾಡೆಲ್. ಇದರಲ್ಲಿ E6 ವೇರಿಯಂಟ್, ಟೈರ್ ಎಲ್ಲ ಎಲ್ಲ ಗುಡ್ ಕಂಡೀಷನ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಟೈರ್ ಎಲ್ಲ ಗುಡ್ ಕಂಡೀಷನ್ ಎಲ್ಲ ಇದೆ. ಇಂಟೀರಿಯರ್ ಬ್ಯಾಕ್ ಡಿಕ್ಕಿಯಿಂದ ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. E6 ಸೈಲೋ, E6 ವೇರಿಯಂಟ್ ನೋಡ್ತಾ ಇರ್ಬೋದು. ಇದು ಅಷ್ಟೇ, ಇಂಟೀರಿಯರ್ ಎಲ್ಲ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ರೇರ್ ಸೀಟ್ಗೂ ಸಮೇತ ಹಿಂದ್ಗಡೆ ಸೀಟ್, ಬ್ಯಾಕ್ ಸೀಟ್ ಬರುತ್ತ, ಅದಕ್ಕೂ ಸಮೇತ AC ವೇರಿಯನ್ಸ್ ಬರುವಂತ ಗಾಡಿ. AC ವೇರಿಯನ್ಸ್, ಸಪರೇಟ್ ಲೈಟ್ಸ್ ಎಲ್ಲ ಕಡೆನೂ ಅಷ್ಟೇ, ಇಲ್ಲೂ ಅಷ್ಟೇ ನೋಡಿ, ನೋಡ್ತಾ ಇರ್ಬೋದು. AC ವೇರಿಯನ್ಸ್ ಇಲ್ಲೂ ಇದೆ, ಲೈಟ್ಸ್ ಇದೆ, ಎಲ್ಲ ಸಪರೇಟ್ ಸಪರೇಟ್ ಆಗಿದೆ. ಇಲ್ಲಿ ಬಂದು ಪೈಲಟ್ ಸೀಟ್ಸ್ ಇದೆ, ಹಿಂದ್ಗಡೆ 7 ಸೀಟರ್ ಗಾಡಿ, 7 ಸೀಟರ್ ಪಾಸಿಂಗ್ ಬರುತ್ತೆ. ಹಾಗೆ ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು, ವುಡನ್ ಫಿನಿಶ್ ಅಲ್ಲಿ ಇದೆ. ಇಲ್ಲಿ ಫ್ಯಾಬ್ರಿಕ್ ವರ್ಕ್, ಅದು ವುಡನ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಕಲರ್ ಮಾತ್ರ ಸೂಪರ್ ಆಗಿದೆ, ತುಂಬಾ ಒಂದು ಕೂಲ್ ಕಲರ್ ಅಲ್ಲಿ ಇದೆ ಗಾಡಿ, ನೋಡ್ತಾ ಇರ್ಬೋದು. ಇಂಟೀರಿಯರ್ ಸೀಟ್ ಕವರ್ ಎಲ್ಲ ಮಾಡಿಸಿದ್ದಾರೆ, ಅದು ಸೀಟ್ ಕವರ್ ಅಂತ ಹೇಳಿದ್ರೆ ಇಂಟೀರಿಯರ್ಗೆ ಮ್ಯಾಚ್ ಆಗೋ ತರನೆ ಸೀಟ್ ಕವರ್ಸ್ ಹಾಕಿದ್ದಾರೆ. ಬಾಕಿ ಓವರ್ಆಲ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ, ಕಂಪ್ನಿ ಫಿಟರ್, ಸ್ಟೀರಿಯೋ ಸಿಸ್ಟಮ್ ಇದೆಲ್ಲ ಕಂಪ್ನಿ ಫಿಟರ್ ಇದೆ, ಏನ್ ತೊಂದರೆ ಇಲ್ಲ. ಆಟೋ ಫುಲ್ ಸೈಡ್ ಮಿರರ್ ಬರುತ್ತೆ, ಅದ್ರದ್ದು ಬಟನ್ ಇಲ್ಲಿದೆ, ಸೈಡ್ ಮಿರರ್ ಎಲ್ಲ ಆಟೋ ಅಡ್ಜಸ್ಟ್ಮೆಂಟ್ ಬರುತ್ತೆ. ಡೀಟೇಲ್ ಇದು 2009 ಮಾಡಲ್, 2009 2009 ಮಾಡಲ್. ಆಸ್ಕಿಂಗ್ ಪ್ರೈಸ್ ಬಂದು 2.5, ಆಸ್ಕಿಂಗ್ ಪ್ರೈಸ್ ಬಂದು 2.5, 2,50,000 ಆಸ್ಕಿಂಗ್. ಇದು ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ಈ ಶೋರೂಮ್ ಅಂತ ಗ್ಯಾರಂಟಿ ಏನಾಗುತ್ತೆ ಅಷ್ಟು ನೆಗೋಷಿಯಬಲ್ ಅವರು ಮಾಡ್ಕೊಡ್ತಾರೆ. ಯಾಕೆಂದ್ರೆ ಈ ಶೋರೂಮ್ ಅಲ್ಲಿ ಯಾವ್ದು ಪ್ರೈಸ್ ಒಂದು ಫಿಕ್ಸ್ ಅಲ್ಲ, ಈಗ ವಿಡಿಯೋದಲ್ಲಿ ಯಾವ್ದು ಫಿಕ್ಸ್ ಪ್ರೈಸ್ ಹೇಳಕ್ ಆಗಲ್ಲ.
ರೇಟ್ ಜಾಸ್ತಿ, ತುಂಬಾ ಜಾಸ್ತಿ, ತುಂಬಾ ಜಾಸ್ತಿ ಅಂತ ಹೇಳ್ತಾ ಇದ್ರಲ್ಲ ಲಾಸ್ಟ್ ವೀಡಿಯೋಗೆಲ್ಲ ತುಂಬಾನೇ ಕಮೆಂಟ್ ಬಂದಿತ್ತು ಹೈ ರೇಟ್ ಅಂತ. ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇಲ್ಲಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೊಳ್ಳೆ ಗಾಡಿಗಳು ಇಲ್ಲೂ ಇದೆ, ದೊಡ್ಡ ದೊಡ್ಡ ಗಾಡಿಗಳಿದೆ, 7 seater ಗಾಡಿಗಳು ಜಾಸ್ತಿ ಇದೆ. ಸ್ಕಾರ್ಪಿಯೋಗಳು ನೋಡಿ ತುಂಬಾ ಲೈನ್ ಅಲ್ಲಿ ನಿಂತಿದೆ ಅಲ್ಲಿ ಸ್ಕಾರ್ಪಿಯೋಗಳು. ಇಲ್ಲಿ ಡಿಸೈರ್ ಇದೆ. ಈಗ ಅಮ್ಮ ಜೊತೆಗೆ ಹೋಗೋಣ. ಅಮ್ಮ ಜೊತೆ ಹೋಗ್ತೀನಿ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈಗ ನೆಕ್ಸ್ಟ್ ಇದೆ ಒಂದು ಕಾರು, ಅಂಬಾಸಡರ್ ಕಾರು ಇದು. ಇಂಡಿಯನ್ ಸಿ ಮೊದಲೇ ಒಂದು ಕಾರ್ ಅಂತ ಹೇಳಿದ್ರೆ ಅಂಬಾಸಡರ್. ಇದ್ರದ್ದು ಮಾಡೆಲ್ ಡೀಟೇಲ್ ಕೊಡ್ತೀನಿ. ಗಾಡಿ ನೋಡ್ಕೊಂಡ್ಬಿಡಿ ಒಂದ್ಸಲ, ತುಂಬಾನೇ ನೀಟ್ ಆಗಿ, ತುಂಬಾ ಪರ್ಫೆಕ್ಟ್ ಆಗಿ, 5-speed ಇಶ್ಯೂಸ್ ಇಂಜಿನು, ಇಶ್ಯೂಸ್ ಇಂಜಿನು, 5-speed ಗೇರ್ ಬಾಕ್ಸ್, ಜೊತೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಕಾಣಿಸುತ್ತ ಗೊತ್ತಿಲ್ಲ, ನೋಡ್ಕೊಳ್ಳಿ ಡಿಸ್ಕ್ ಬ್ರೇಕ್ ಇದೆ ಇದರಲ್ಲಿ. ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಅಂತೂ ಜಬ್ಬರ್ದಸ್ತ್ ಆಗೈತೆ, ಏನ್ ತೊಂದ್ರೆ ಇಲ್ಲ. ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಬಿಟ್ರೆ ಬೇರೆ ಏನು ತೊಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಬೇಕು, ಚೇಂಜ್ ಮಾಡ್ಬೇಕು, ಮಾಡಿಫೈ ಮಾಡ್ಬೇಕು ಅನ್ನೋ ಮಾಡ್ಕೋಬಹುದು. ಬಾಕಿ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲೇ ಇದೆ, ಏನ್ ತೊಂದ್ರೆ ಇಲ್ಲ. 5-speed ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ, ಜೊತೆಗೆ ಇಸೂಸ್ ಇಂಜಿನ್, ಜೊತೆಗೆ ಡಿಸ್ಕ್ ಬ್ರೇಕ್. ಅಪ್ಪಳಿಸಿರಿ ನೋಡಿ ಹೇಗೆ ಮಾಡಿದ್ರೆ, ತುಂಬಾ ಚೆನ್ನಾಗಿ ಮಾಡಿದ್ರೆ, ಏನ್ ತೊಂದ್ರೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸೀಟ್ ಎಲ್ಲ ಸೂಪರ್ ಆಗಿದೆ, ಹಾಗೇನೆ ಇದೆ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ. ಬೇಗ ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೇನೆ ಆ ಎರಡು ಗಾಡಿಗಳು ಬೇಕು ಅಂದ್ರೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ತಗೊಂಬೋದು. ಅದು ಇನ್ನೂ ರೆಡಿ ಆಗಿಲ್ಲ, ಸೇಲ್ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದಂಗೆ. ಅದನ್ನು ಒಂದು ತುಂಬಾ ಲೋ ಬಜೆಟ್ ಅಲ್ಲಿ ಆ ಗಾಡಿಗಳು ನಿಮಗೆ ಸಿಗುತ್ತೆ. ಏನಾನ ಈಗ ಇದ್ರದ್ದು ಡೀಟೇಲ್ ಏನ್ ಹೇಳ್ತಾ ಇದ್ರ? ಡೀಟೇಲ್ ಮಾಡ್ಲು ಬಂದ್ಬಿಟ್ಟು 99 ಮಾಡ್ಲು, 99 ಮಾಡ್ಲು. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1.5, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋದು. ಬಂದು 1999 ಮಾಡ್ಲು. ಆಸ್ತಿನ್ ಪ್ರೈಸ್ ಬಂದು 1.5 ಹೇಳ್ತಾ ಇದಾರೆ. ನಮ್ ಕಡೆಯಿಂದ ಬಂದ್ರೆ 1-30 ಗಾಡಿ ಆಗುತ್ತೆ. ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಆಗ್ಬೋದು, ಬಂದು ಕೂತು ಮಾತಾಡೋದು. ನಿಮಗೆ ಗಾಡಿ ಮಾತ್ರ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ, ಫುಲ್ ವರ್ಕ್ ಮುಗಿದು ನಿಂತಿದೆ. ಗಾಡಿ ಬಂದು ಗಾಡಿ ಒಂದು ಸರ್ವಿಸ್ ಮಾಡಿಸ್ಕೊಳ್ಳಿ, ಡೀಸೆಲ್ ಹಾಕ್ಸ್ಕೊಳ್ಳಿ, ಎತ್ಕೊಂಡು ಹೋಗ್ತಾ ಇರಿ. ಇಸೂಸ್ ಇಂಜಿನ್, 5-speed ಗೇರ್ ಬಾಕ್ಸ್, ಜೊತೆಗೆ ಡಿಸ್ಕ್ ಬ್ರೇಕ್ ಮಾಡಿಫೈಡ್ ಎಲ್ಲ ಇದೆ. ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗ. ನೆಕ್ಸ್ಟ್ ಬಂದು ಒಂದು ಡಿಸೈರ್ ಇದೆ, ನೋಡ್ತಾ ಇರ್ಬೋದು. ಲೋ ಬಜೆಟ್ ಅಲ್ಲಿ ಡಿಸೈರ್ ನೋಡ್ತಾ ಇದ್ರ? ಬಂದು ತಗೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಇದು ಅಷ್ಟೇ, ತುಂಬಾ ನೀಟ್ ಆಗಿದೆ, ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಫುಲ್ ಕ್ಲೀನ್ ಕ್ಲಿಯರ್ ಆಗಿದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ. ಡಿಸೈರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವಿಡಿ ಅಂದ್ರೆ ಡೀಸೆಲ್, ಮಿಡ್ ವರ್ಷನ್ ಡೀಸೆಲ್. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ಏನ್ ಕೆಲಸಗಳಿಲ್ಲ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಇಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಇದೆ. ಇಂಟೀರಿಯರ್ ತೋರಿಸಿ ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನ್ ತೊಂದ್ರೆ ಇಲ್ಲ, ಗುಡ್ ಕಂಡೀಷನ್ ಅಲ್ಲ ಇದೆ ಅಂತ ಹೇಳ್ಬೋದು. ಹಾಗೇನೆ ಎಲ್ಲ ಸ್ಪೀಕರ್ಸ್ ಇದೆಲ್ಲ ಇದೆ, ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು. ಒಂದು ಸ್ಟೀರಿಯೋ ಫಿಟ್ ಮಾಡಿದ್ರೆ ಆಫ್ಟರ್ ಮಾರ್ಕೆಟ್. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಎಲ್ಲ ಇದೆ. ಸೀಟ್ ಕವರ್ಸ್ ಇದೆಲ್ಲ ಹಾಕಿ, ಸೆಮಿ ಲೆದರ್ ಸೀಟ್ಸ್, ಬೇಕು ಡಿಕ್ಕಿ ಟ್ರೇ ಸ್ಪೀಕರ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ. ಇದ್ರದ್ದು ಡೀಟೇಲ್ ಏನ್ ಹೇಳ್ತಾ ಇದ್ರು? ಇದು ಮಾಡ್ಲು ಬಂದ್ಬಿಟ್ಟು 2009 ಮಾಡ್ಲು, 2009 2009. ಆಸ್ಕಿಂಗ್ ಪ್ರೈಸ್ ಬಂದು 2.5, ಸ್ವಲ್ಪ ನೆಗೋಷಿಯಲ್ ಮಾಡ್ಕೊಡೋದು. 2009 VDI 2.5 lakh ಅದ್ರಲ್ಲೂ ನೆಗೋಷಿಯಬಲ್ ಇದೆ, ಅದರಲ್ಲೂ ನಿಮಗೆ ಸಣ್ಣ ಪುಟ ನೆಗೋಷಿಯಲ್ ನಮ್ಮಲ್ಲಿ ನಮ್ ಕಡೆಯಿಂದ ಬಂದ್ರೆ ಇರುತ್ತೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ವಿಡಿಯೋ ಲೈಕ್ ಮಾಡಿರ್ಬೇಕು, ಆದಷ್ಟು ಶೇರ್ ಮಾಡಿರ್ಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಗೈಸ್, ಈಗ ನಮ್ ಜೊತೆಗೆ ಇದ್ರೆ ನಮ್ಮ ಅಭಿ ಬೈ ಅವರು, ನಮ್ಮ ಶೋರೂಮ್ ಓನರ್. ಅಭಿ ಬೈ, ಈಗ ಒಂದು ಗಾಡಿ ಇಟ್ಟಿದ್ದೀರಾ, ತುಂಬಾ ಡೀಲ್ ಅಲ್ಲಿ ಇಟ್ಟಿದ್ದೀರಾ ಅನ್ಕೊಂತೀನಿ. ತುಂಬಾ ಗುಡ್ ಕಂಡೀಷನ್ ಗಾಡಿ, ಅದು ಇಸ್ಯೂಸ್ 5-speed ವಿತ್ ಡಿಸ್ಕ್ ಬ್ರೇಕ್. ಡಿಸ್ಕ್ ಬ್ರೇಕ್ ಗಾಡಿ ಇಷ್ಟೆಲ್ಲ ಇದೆ. ಇದಕ್ಕಿಂತ ಇನ್ನು ಒಳ್ಳೆ ಡೀಲ್ ಇರುತ್ತೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಇನ್ನು ಫೈನಲ್ ಒಂದ್ ಪ್ರೈಸ್ ಹೇಳಿದ್ದಾರೆ, ಬನ್ನಿ ಗಾಡಿ ನೋಡಿ. ಮಾತ್ರ ಗಾಡಿ ಮಾತ್ರ ಸೂಪರ್ ಆಗಿದೆ, ಜಿನೇನ್ ಆಗಿದೆ. ನಾಳೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ. 60,000 ಖರ್ಚಾಗಿದೆ ಗಾಡಿಗೆ, 60,000 ಖರ್ಚಾಗಿದೆ. ಸ್ಟಿಕ್ಕರ್ ಪೇಂಟಿಂಗ್ ಎಲ್ಲ ಒಳ್ಳೆ ಕೆಲಸ ಆಗಿದೆ. ಟಾಪ್ ಲೈನ್ ಎಲ್ಲ ಒರಿಜಿನಾಲಿಟಿ ಇದೆ, ಡೋರ್ ಸೈಡ್ ಎಲ್ಲ ಒರಿಜಿನಾಲಿಟಿ ಇದೆ ಗಾಡಿ. ಗುಡ್ ಕಂಡೀಷನ್ ಆಗಿದೆ, ಹೊಸ ಬ್ಯಾಟ್ರಿ ಇದೆ ಗಾಡಿಯಲ್ಲಿ. ಐದು ಒರಿಜಿನಲ್ ಟೈರ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಆಫರ್ 1,10,000 ರೂಪಾಯಿ ಕೊಡ್ತೀನಿ. 1,10,000ಕ್ಕೆ ಗಾಡಿ, ಈಗ ರೀಸೆಂಟ್ 60,000 ರೂಪಾಯಿ ಗಾಡಿ ಕೆಲಸ ಮಾಡಿಸಿ ನಿಲ್ಸಿರೋ ಗಾಡಿ. ಫುಲ್ ಕಂಡೀಷನ್ ಇದೆ, ಮಾತ್ರ ಗಾಡಿ ಮಾತ್ರ ಸೂಪರ್ ಆಗಿದೆ, ಅದರಲ್ಲಿ ಇನ್ ಮಾತೇ ಇಲ್ಲ. ಆ ಗಾಡಿ 1,10,000ಕ್ಕೆ ಈ ವಿಡಿಯೋದಲ್ಲಿ ಡೀಲ್ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಸ್ಕಾರ್ಪಿಯೋ ಇದೆ, ಲೇಟೆಸ್ಟ್ ಅಲ್ಲಿ ಇದೆ, ಲೇಟೆಸ್ಟ್ ಇದು. ಅದು ಸ್ವಲ್ಪ ಓಲ್ಡ್ ಮಾಡಲ್ಲ, ಲೇಟೆಸ್ಟ್ ನೇ ಫಸ್ಟ್ ಹಾಕ್ತೀನಿ ನೋಡಿ. ಒಂದು ಸ್ಕಾರ್ಪಿಯೋ ಇದೆ, ಸ್ಕಾರ್ಪಿಯೋ ಇದೆ. ಯಾವ್ದಿದು ವರ್ಷನ್? ಎಮ್ಆರ್ ಗಾಡಿ.
ಇದು ಅಲೋಯ್ಸ್ ಇದೆಲ್ಲ ಹಾಕಿ ಮಾಡಿಫೈಡ್ ಆಗಿದೆ, ಸ್ವಲ್ಪ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಆಗಿದೆ. ಮಾಡಿಫಿಕೇಶನ್ ಏನಿಲ್ಲ, ಅಲೋಯ್ಸ್ ಎಲ್ಲ ಹಾಕಿದರೆ ಬೇರೆ ಏನಿಲ್ಲ. ವಿ ಎಲ್ ಎಕ್ಸ್ ಸ್ಕಾರ್ಪಿಯೋ ವಿ ಎಲ್ ಎಕ್ಸ್ ಮೈಕ್ರೋ ಹೈಬ್ರಿಡ್ ಹೈಬ್ರಿಡ್ ಗಾಡಿ ಇದು, ಹೈಬ್ರಿಡ್ ಟ್ಯಾಗಿಂಗ್ ವರ್ಷನ್ ಗಾಡಿ, ಮೈಕ್ರೋ ಹೈಬ್ರಿಡ್ ಗಾಡಿ. ಗೈಸ್ ಹೇಳೋ ಆನಿಯಾ ಫಾತಿಮಾ, ಇದು ನಿಮ್ದೇನಾ ಗಾಡಿ? ಸೇಲ್ ಇಟ್ಟಿದ್ದೀರಾ? ಸೇಲ್. ಓಕೆ, ಇವ್ರದೇ ಗಾಡಿ ಸೇಲ್ ಇಟ್ಟಿದ್ದಾರೆ. ಮೈಕ್ರೋ ಹೈಬ್ರಿಡ್ ಗಾಡಿ ಚೆನ್ನಾಗಿದೆ ಮಾತ್ರ. ಅದೇನೆ ಟೈರ್ಗಳು ಎಲ್ಲ ಒರಿಜಿನಲ್ ಟೈರ್ಗಳಿದೆ, ಒಳ್ಳೆ ಟೈರ್ಗಳು, ಹೊಸ ಟೈರ್ಗಳು ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಟೈರ್ಗಳು, ನೋಡ್ತಾ ಇರ್ಬೋದು ಹೊಸ ಟೈರ್ ಅಂತಾನೆ ಹೇಳ್ಬೋದು. ಇದು ಗಾಡಿ ಎಲ್ಲ ಓಕೆ ಇದೆ. ಸ್ವಲ್ಪ ಧೂಳಿದೆ ಇಲ್ಲಿ ಒಳಗಡೆ ನಿಂತು, ಸ್ವಲ್ಪ ಧೂಳಿದೆ. ನಾನು ಈಗ ಸಡನ್ ಆಗಿ ಬಂದ ಹಾಗೇನೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಹಾಗೇನೆ ಮಾಡಿರೋದಷ್ಟೇ. ಇಂಟೀರಿಯರ್ ತೋರಿಸ್ತೀನಿ, ಬನ್ನಿ ಇಂಟೀರಿಯರ್ ಹೋಗೋಣ. ಗೈಸ್ ನೋಡ್ತಾ ಇರ್ಬೋದು ಇಂಟೀರಿಯರ್, ಇಂಟೀರಿಯರ್ ಎಲ್ಲ ಓಕೆ, ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗೇ ಇದೆ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಬಾಕಿ ಓವರ್ ಆಲ್ ಡ್ಯಾಶ್ ಬೋರ್ಡ್ ಇದೆಲ್ಲ ಚೆನ್ನಾಗೇ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಕಂಪಲ್ಸರಿ ಇನ್ನೂ ಅಷ್ಟೇನೆ. ನೆಕ್ಸ್ಟ್ ಬಂದು ನೀವು ಬಂದ್ಮೇಲೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಗಾಡಿನ. ಸಣ್ಣ ಪುಟ್ಟ ಕೆಲಸಗಳು, ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು, ಕೆಲಸಗಳು ಏನು ಕಾಣ್ತಲ್ಲ ನನಗೆ, ಈ ತರ ಸಣ್ಣ ಪುಟ ಒಂದು ಇದೆಲ್ಲ ಇರುತ್ತೆ ಅಷ್ಟೇನೆ. ಅದೊಂದು ಇದ್ ಮಾಡ್ಕೊಬೇಕಾಗುತ್ತೆ, ಕ್ಲೀನಿಂಗ್ ಇದೆಲ್ಲ ಮಾಡ್ಕೊಬೇಕಾಗುತ್ತೆ. ಅದು ಇದ್ದೇ ಇರುತ್ತೆ ಯಾವ್ದೇ ಗಾಡಿ ತಗೊಂಡ್ರು. ಬಾಕಿ ಎಲ್ಲ ಓವರ್ ಆಲ್ ಊಫರ್ ಸಮೇತ ಕೊಡ್ತಾ ಇದೀರಾ? ಊಫರ್ ಸಮೇತ ಕೊಡ್ತಾರೆ. ಊಫರ್ ಸಮೇತನೆ ತಗೊಂಡವ್ರಿ ಮಜಾ. ಊಫರ್ ಸಮೇತ ಜೊತೆಲಿ ಕೊಡ್ತಾ ಇದಾರೆ, ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲೇ ಇದೆ ಅಂತ ಹೇಳ್ಬೋದು. ನಾನು ಇದು ಏನ್ ಹೇಳ್ತಾ ಇದೀರಾ ಡೀಟೇಲ್? ಇದು ಮರಳು ಬಂದ್ಬಿಟ್ಟು 2009 ಮಾಡಲ್, 2009 ಹೈಬ್ರಿಡ್ ಗಾಡಿ, ಯಮಹಾಕೋ ಟ್ರ್ಯಾಕಿಂಗ್ ವರ್ಷನ್ ಗಾಡಿ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಟ್ರ್ಯಾಕಿಂಗ್ ವರ್ಷನ್, ಟ್ರ್ಯಾಕಿಂಗ್ ವರ್ಷನ್ ಗಾಡಿ. ಓಕೆ, ಇಲ್ಲ ವರ್ಕಿಂಗ್ ಇದೆಯಾ? ಟ್ರ್ಯಾಕಿಂಗ್ ಎಲ್ಲ ವರ್ಕಿಂಗ್ ಇದೆ ಗಾಡಿ. ಓಕೆ, ಸೀಟ್ ಬೆಲ್ಟ್ ಹಾಕಿ, ಸ್ಪೀಡ್ ಜಾಸ್ತಿ ಆಯ್ತು, ಡೋರ್ ಕ್ಲೋಸ್ ಆಗಿಲ್ಲ, ಡೀಸೆಲ್ ಕಮ್ಮಿ ಇದ್ರು ಹೇಳ್ತದೆ ಎಲ್ಲ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000. 2009 ಎಂಬಾಕೋ ಯಮಹಾಕೋ ಟ್ರ್ಯಾಕಿಂಗ್ ವರ್ಷನ್ ಗಾಡಿ, ಹೈಬ್ರಿಡ್, ಅದು ಮೈಕ್ರೋ ಹೈಬ್ರಿಡ್. ಎಷ್ಟು? 3,25,000. ಬರೀ? ಬರೀ 3,25,000. ಮೂರ್ ಲಕ್ಷ 25,000 ಎಂಬಾಕ್ ಹೈಬ್ರಿಡ್ ಗಾಡಿ, ಎಂಬಾಕ್ ಇಂಜಿನ್ ಹೈಬ್ರಿಡ್ ಗಾಡಿ ಹೇಳ್ತಾ ಇರೋದು ಬಂದು 3,25,000. ಅದ್ರಲ್ಲೂ ನೆಗೋಷಿಯಬಲ್ ಇದೆ, ಬನ್ನಿ. ಹಾಗಾದ್ರೆ ಈ ಗಾಡಿಗಳ ಏನ್ ರೇಟ್ ನೋಡೋಣ. ನನಗೆ ಅಂತೂ ಕುತೂಹಲ ಜಾಸ್ತಿ ಆಯ್ತಾ ಇದೆ. ಈ ಗಾಡಿಗಳಿಗೆ ಹೋಗೋಣ. ಈ ಗಾಡಿಗಳು ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಬನ್ನಿ ವಿಡಿಯೋ. ನೆಕ್ಸ್ಟ್ ಬಂದು ಒಂದು ಲೋ ಬಜೆಟ್ ಲೋ ಮಾಡಲ್, ಒಂದು ಸ್ಕಾರ್ಪಿಯನ್ ಇದೆ. ಇದು ಮಾಡಲ್ ಏನಂತ ಹೇಳ್ಬಿಡಿ ಫಸ್ಟ್. ಇದು 2003 ಮಾಡಲ್. 2003 ಆ ಮಾಡಲ್ ಒಂದು ಗಾಡಿ ಇದೆ, ನೋಡ್ತಾ ಇರ್ಬೋದು. ಇದು ಅಷ್ಟೇನೆ, ಒಳ್ಳೆ ಕಂಡೀಷನ್ ಎಲ್ಲ ನಿಂತಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ನಿಂತಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ನೋಡ್ಬೋದು ಈ ಗಾಡಿ. ರೈಟ್ ಸೈಡ್ ನೋಡಿದ್ಮೇಲೆ ಇನ್ನ ಲೆಫ್ಟ್ ಸೈಡ್ ನೋಡೋಂಥದ್ದು ಏನಿಲ್ಲ, ಸೇಮ್ ಕಂಡೀಷನ್ ಲೆಫ್ಟ್ ಸೈಡ್ ಇರುತ್ತೆ. ಏನೋ ಡ್ಯಾಮೇಜ್ ಏನೋ ಇದ್ರಬೇಕಾದ್ರೆ ನೋಡ್ಕೊಂಬಿಡಿ, ಏನ್ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆಲ್ಲ ಇರ್ಬೋದೇನೋ ಈ ಮಾಡೆಲ್ ಅಲ್ಲಿ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ವೈಫರ್ ಇದೆಲ್ಲ ಬಂದಿದೆ. ಟರ್ಬೋ 2.0 ಜಿ ಎಲ್ ಎಕ್ಸ್ ಟರ್ಬೋ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಚೆನ್ನಾಗಿದೆ, ಕಲ್ಲು ಕಲ್ಲು ಮಾತ್ರ. ಅಯ್ಯಪ್ಪ ಕೈ ಹೋಯ್ತು, ಚೆಕ್ ಮಾಡಿದ್ರು ಗಾಡಿ ಚೆನ್ನಾಗಿದೆ ಅಂತ ತೋರ್ಸಕ್ ಬಂದಿದ್ದು ಕೈ ಹೊಡ್ಕೊಂಡೆ. ಹಾಗೇನೆ ಇಂಟೀರಿಯರು ಎಲ್ಲ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ಓಕೆ ಕಂಡೀಷನ್. ಸಣ್ಣ ಪುಟ್ಟ ಕೆಲಸಗಳು ಇದರಲ್ಲೂ ಇದೆ ಇಲ್ಲ ಅಂತಲ್ಲ, ಕೆಲಸಗಳು ಇದೇ ಇರುತ್ತೆ, ಅದು ಮಾಡಿಸ್ಕೊಬೇಕಾಗುತ್ತೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಇಂಟೀರಿಯರ್ ತೋರಿಸ್ತೀನಿ. ರಿಯರ್ ಎ ಸಿ ವೆಂಟ್ ಇದೆಲ್ಲ ಬರೋಂಥದ್ದೆ, ಬ್ಯಾಕ್ ಸೀಟು ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಇದರದ್ದು ಡೀಟೇಲ್ ಕೊಡ್ತೀನಿ, ಇದರದ್ದು ಡೀಟೇಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ. ಹಾಗೇನೆ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್, ಕಂಪ್ನಿ ಅಲೋಯ್ಸ್ ಅಲ್ಲ ಅದು, ಕಂಪ್ನಿ ಅಲೋಯ್ಸ್ ಏನ. ಟೈರ್ ಅವರೇಜ್ ಬಂದು ಗುಡ್ ಕಂಡೀಷನ್ ಟೈರ್ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಫೆಂಡರ್ ಎಲ್ಲ ಏನ್ ತೊಂದ್ರೆ ಇಲ್ಲ. 2003 ಮಾಡಲ್ ಗಾಡಿ, ಏನ್ ಹೇಳ್ತಾ ಇದ್ದೀರಾ ಸರ್? ಇದು 2003 ಮಾಡಲು, ಶೋರೂಮ್ ಪೈಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಏನು ಕೆಲಸ ಮಾಡಿಲ್ಲ, ಶೋರೂಮ್ ಪೈಂಟ್ ಅಲ್ಲಿ ಹೆಚ್ಚು ಪೇನ್ ಮಾಡ್ಸಿಲ್ಲ, ಇದು ಮಾಡ್ಸಿಲ್ಲ, ಶೋರೂಮ್ ಪೈಂಟ್ ಅಲ್ಲಿ ಇದೆ. ಇದು ಪ್ಲಸ್ ಪಾಯಿಂಟ್ ನಾನು ಅನ್ಕೊಂಡೆ, ಬಟ್ ಅನ್ಕೊಂಡೆ ಸಣ್ಣ ಪುಟ್ಟ ಟಚ್ಅಪ್ಸ್ ಆಗಿರ್ಬೋದು ಅಂತ, ಅದರಿಂದ ಏನು ಹೇಳಿರ್ಲಿಲ್ಲ ನಾನು. ಬಟ್ ಶೋರೂಮ್ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದೀರಾ? ಆಸ್ಕಿಂಗ್ ಪ್ರೈಸ್ ಬಂದು 2,25,000, ಅದರಲ್ಲೂ ನೆಗೋಷಿಯಬಲ್ ಕೊಡಲ್ಲ. 2,25,000 ಅದರಲ್ಲೂ ನೆಗೋಷಿಯಬಲ್, ಇದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸ್ಕಾರ್ಪಿಯೋ ತರ ಒಂದು ಗಾಡಿ 2,00,000 ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳಿದ್ರೆ, ನೀವು ಬಂದು ಮ್ಯಾಕ್ಸಿಮಮ್ ಇನ್ನು ಬಂದು ಇಲ್ಲಿ ಕೂತು ನೀವು ಏನ್ ಮಾತಾಡ್ತೀರಾ, ಅವ್ರಿಗೆ ಏನ್ ಬಂದಿರುತ್ತೆ, ಅದ್ರಲ್ಲಿ ಏನು ಲಾಭ ಇರುತ್ತೆ, ಅದನ್ನ ನೋಡಿ ಅವ್ರ ಗಾಡಿ ಬಿಟ್ಕೊಡ್ತಾರೆ. ಯಾವ್ದೇ ಕಾರಣಕ್ಕೂ ಇಲ್ಲಿ ನಿಮ್ಗೆ ನಿರಾಸೆ ಮಾಡಿ ಕಳ್ಸಲ್ಲ. ಯಾಕೆಂದ್ರೆ ಈ ಶೋರೂಮ್ದ ಅದೊಂದು ನಿಮಗೆ ಗ್ಯಾರಂಟಿ ಇಟ್ಕೊಬಹುದು, ಬಂದ್ರೆ ಏನೋ ಒಂದು ಡೀಲ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಗ್ಯಾರಂಟಿ ಇಟ್ಕೊಬಹುದು. ಈ ಶೋರೂಮ್ ಆತರ ಲೋ ಬಜೆಟ್ಗೆ ಒಂದು ಮೈನ್ ಅಂತಾನೆ ಹೇಳ್ಬೋದು. ಒಂದ್ಸಲಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಗಾಡಿಗಳು ಹೇಗಿದೆ, ಬಜೆಟ್ ಹೇಗಿದೆ ಅನ್ನೋದು. ಬನ್ನಿ ಈಗ ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಇದೆ, ಅದಕ್ಕೂ ಹೋಗೋಣ. ಅದು ಅಷ್ಟೇ, ರೆಡ್ ಕಲರ್ ಅಲ್ಲಿ ತುಂಬಾ ನೀಟಾಗಿ ಹೊಳಿತಾ ನಿಂತಿದೆ. ಇದು ಮಾತ್ರ ಒರಿಜಿನಲ್ ಪೈಂಟ್ ಅಲ್ಲಿ ಗಾಡಿ ಇದೆ,
2003 ಮಾಡೆಲ್ ಒರಿಜಿನಲ್ ಪೈಂಟ್ ವಿತೌಟ್ ಟಚ್ ಅಪ್ ಗಾಡಿ, ಬೇಕಾದ್ರೆ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಎಲ್ಲ ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಡೆಂಟ್ಸ್ ಇರೋದನ್ನ ಹಂಗೆ ಬಿಟ್ಟಿದ್ದಾರೆ, ಡೆಂಟ್ ತೆಗೆದು ಹಾಗೇನೆ ಬಿಟ್ಟಿದ್ದಾರೆ. ಇಲ್ಲಿ ಚಿಕ್ಕದೊಂದು ಡೆಂಟ್ ನೋಡ್ತಾ ಇರ್ಬೋದು, ಇಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದಾರೆ, ಅದನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಯಾಕೆಂದ್ರೆ ಇದು ಒರಿಜಿನಾಲಿಟಿ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ನೋಡಿ ವಿಡಿಯೋ ಇದೆ, ಇದ್ರದ್ದು ಡೀಟೇಲ್ ಕೊಡ್ತೀನಿ. ಇದು ಇದಕ್ಕಿಂತ ಸ್ವಲ್ಪ ಮಾಡೆಲ್ ಜಾಸ್ತಿ ಇರೋಂಥ ಸ್ಕಾರ್ಪಿಯೋ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಕಂಪ್ನಿ ಬಿಟ್ಟರ ಸ್ಟೀಲ್ ವೀಲ್ ಏನ ಇದರಲ್ಲಿ ಅಲೋಯ್ಸ್ ಇಲ್ಲ, ಸ್ಟೀಲ್ ವೀಲು. ಹಾಗೇನೆ ಸ್ಕಾರ್ಪಿಯೋ ಹಾಗೇನೆ. ಈ ತರದ ಯಾವ್ದಾದ್ರು ಗಾಡಿಗಳು ನಿಮಗೆ ಬೇಕು ಅಂತ ಹೇಳಿದ್ರು ಇವ್ರಿಗೆ ಕಾಲ್ ಮಾಡ್ಬೋದು. RX 100 ಆಗ್ಲಿ, ಇಲ್ಲ ಈ ತರ ಚೇತಕ್ ಗಾಡಿಗಳಾಗ್ಲಿ, ಈ ತರದ ಯಾವ್ದಾದ್ರು ಗಾಡಿ ಬೇಕು ಅಂದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಗಾಡಿಗಳು ಅರೇಂಜ್ ಆಗುತ್ತೆ. CRD ಇಂಜಿನ್ ಬರುತ್ತೆ ಜೊತೆಗೆ. ಇದು ಲೇಟೆಸ್ಟ್ ಇದೇನ್ ಮಾಡಲು, 2008 ಮಾಡಲು, 2008 ಓಕೆ ಲೇಟೆಸ್ಟ್ ಏನೇ ಇದು. ನಾನು ಅನ್ಕೊಂಡೆ ಲೇಟೆಸ್ಟ್ ಕನ್ವರ್ಟ್ ಆಗಿರುತ್ತೆ ಕೆಲವೊಂದು ಗಾಡಿಗಳು ಅದಿರ್ಬೋದು ಅನ್ಕೊಂಡೆ, ಬಟ್ ಅದಲ್ಲ. ಇದು ಲೇಟೆಸ್ಟ್ ಗಾಡಿನೇ, 2008 ಮಾಡಲು, 2009 ಮಾಡಲ್ ಗಾಡಿ. ಗಾಡಿ ಎಲ್ಲ ಓಕೆ ಇದೆ, ಇದರಲ್ಲಿ ಸಣ್ಣ ಪುಟ್ಟ ಟಚ್ಸ್ ಇದೆಲ್ಲ ಆಗಿದೆ ಇಲ್ಲ ಅಂತಲ್ಲ. ಇರೋದನ್ನ ಇರೋಗೇನೆ ಹೇಳ್ಬೇಕು, K51 ಪಾಸಿಂಗು. ಇದ್ರದ್ದು ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ಇದ್ರದ್ದು ಇಂಟೀರಿಯರ್ ಸ್ವಲ್ಪ ಬ್ರೈಟ್ ಇದೆ, ಸ್ವಲ್ಪ ಬೇರೆ ಗಾಡಿಗಳದ್ದು ಸ್ವಲ್ಪ ಇದಿರುತ್ತೆ, ಬಟ್ ಇದ್ರದ್ದು ಸ್ವಲ್ಪ ಬ್ರೈಟ್ ಇದೆ ನೋಡಿ. ಹಾಗೇನೆ ಅದು ಲೈಟು ಡೈರೆಕ್ಟ್ ಒಳಗಡೆ ಹೊಡಿತಾ ಇರೋದ್ರಿಂದ ಇಂಟೀರಿಯರ್ ಸಣ್ಣ ಬಿಡ ಕೆಲಸಗಳಿದೆ, ಕ್ಲೀನಿಂಗ್ ಇದೆಲ್ಲ ಮಾಡ್ಬೇಕಾಗುತ್ತೆ. ಸೀಟ್ ಕವರ್ಸ್ ಎಲ್ಲ ಹಾಕ್ಸ್ಬೇಕಾಗುತ್ತೆ, ಬಾಕಿ ಓವರ್ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ನಾನು ಈಗ ಸೀಟ್ ಕವರ್ಸ್ ಇದೆಲ್ಲ ಹಾಕ್ಸಿ ಸ್ವಲ್ಪ ಕೆಲಸ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ನೀವು ಮಾಡಿಸ್ಕೊತೀರಲ್ವಾ? ಅದೇನಿದೆ ಚಾರ್ಜ್ ಆಗುತ್ತೆ, ನೀವು ನಾವು ಕೊಡ್ತೀವಿ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳೋದು ಓಕೆ. ಅದೆಲ್ಲ ಬೇಕಾದ್ರೆ ಇಲ್ಲೇ ಇವರೇ ನಿಂತು ಎಲ್ಲ ರೆಡಿ ಮಾಡಿಸ್ಕೊಡ್ತಾರೆ, ಆದಷ್ಟು ಕಡಿಮೆ ಬೆಲೆಯಲ್ಲಿ ಇವರೇ ನಿಂತು ಎಲ್ಲ ರೆಡಿ ಮಾಡಿಸ್ಕೊಡ್ತಾರೆ. ಬಾಕಿ ಓವರ್ಆಲ್ ಓಕೆ, ಗುಡ್ ಕಂಡೀಷನ್. ಇದು ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ? ಗುಡ್ ಕಂಡೀಷನ್, ಗುಡ್ ಕರ್ತಾ ಇರ್ತಾರೆ ಡೀಟೇಲ್ಗೆ. ಡೀಟೇಲ್ ಏನ್ ಹೇಳ್ತೀರಾ? ಇದು ಮಾಡಲು ಬಂದ್ಬಿಟ್ಟು 2008 ಮಾಡಲು, 2008 2008 ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,50,000, 2,50,000 2008 2008 ಮಾಡಲ್ ಗಾಡಿ 750,000 ಹೇಳ್ತಾ ಇದಾರೆ. 2008 ಓನರ್ ಎಷ್ಟಿದ್ದಾರೆ? ಇದ್ರು ಓನರ್ ಫೋರ್ತ್ ಓನರ್, ನಾಲ್ಕನೇ ಓನರ್ ಇದಾರೆ. 250,000 ಅದರಲ್ಲೂ ನೆಗೋಷಿಯಬಲ್. 2008 ಮಾಡಲ್ ಸ್ಕಾರ್ಪಿಯೋ ನಿಮಗೆ ಸಿಗ್ತಾ ಇದೆ. ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಒಂದು ಗಾಡಿ ಇದೆ, ಅದು ಇನ್ನೂ ಲೋ ಬಜೆಟ್ ಅಲ್ಲಿ ಇದೆ ಗಾಡಿ. ನೆಕ್ಸ್ಟ್ ಒಂದು ಗಾಡಿ ಇದೆ, ಅದಕ್ಕೆ ಹೋಗೋಣ. ಅದಕ್ಕೆ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಅದನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಗಾಡಿಗೆ ಅಂತ ಬಂದೆ. ಆ ಬರೋಷ್ಟಲ್ಲಿ ನೋಡಿ, ಈ ಗಾಡಿ ಅಂತೂ ತೋರಿಸ್ಲೇಬೇಕು ಗೈಸ್. ತುಂಬಾ ಲೋ ಬಜೆಟ್ ಅಲ್ಲಿ, ತುಂಬಾ ಒರಿಜಿನಲ್ ಕಂಡೀಷನ್, ಡೀಸೆಲ್ ಫಿಗೋ, ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ತುಂಬಾ ನೀಟ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು, ಪರ್ಫೆಕ್ಟ್ ಆಗಿದೆ ಗಾಡಿ ಓಕೆ. ಗಾಡಿ ಇದ್ರದ್ದು ಇಂಟೀರಿಯರ್ ಅಷ್ಟೇ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಗೈಸ್. ಇಂಟೀರಿಯರ್ ತೋರಿಸ್ತೀನಿ, ಬ್ಯಾಕು ನೋಡ್ಕೊಡಿ ಒಂದ್ಸಲ. ಡಿಫೋಗರ್ ಜೊತೆಗೆ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, ತುಂಬಾ ಲೋ ಬಜೆಟ್ ಅಲ್ಲಿ ಈ ಗಾಡಿ ಇದೆ. ಗಾಡಿ ಬೇಕಾದವರು ಬಂದು ನೋಡ್ಬೋದು. ಗಾಡಿನ ಇಂಟೀರಿಯರ್ ಡೋರ್ ಪ್ಯಾಡಿಂದನೇ ಸ್ಟಾರ್ಟ್ ಮಾಡ್ತಾ ಇದೀನಿ, ನೋಡ್ತಾ ಇರ್ಬೋದು. ಎಲ್ಲ ಓಕೆ ಕಂಡೀಷನ್, ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ಗಾಡಿ ನೋಡಿ. ಸೂಪರ್ ಆಗಿದೆ ಮಾತ್ರ ಈ ಕಾಂಬಿನೇಷನ್ ಇದೆಯಲ್ಲ, ನನಗೆ ತುಂಬಾನೇ ಒಂದು ಇದು ಕೊಡ್ತಾ ಇದೆ ಇದು ಗಾಡಿ. ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಸೀಟು ಸೀಟ್ ಕವರ್ಸ್ ಎಲ್ಲ ಅಷ್ಟೇ, ತುಂಬಾ ನೀಟ್ ಆಗಿದೆ. ಒರಿಜಿನಲ್ ಸೀಟ್ ಕವರ್ಸ್ ಇದೆಲ್ಲ ಆಗಿದೆ, ಇದೆ, ಏನ್ ತೊಂದರೆ ಇಲ್ಲ. ಮೇಲ್ಗಡೆ ಒಂದು ಸೀಟ್ ಕವರ್ಸ್ ಹಾಕೊಂಡ್ರೆ ನಿಮ್ಗೆ ಇನ್ನೂ ಆ ಸೀಟ್ ಕವರ್ ಇನ್ನೂ ಲೈಫ್ ಕೊಡುತ್ತೆ. ಫಾರ್ಡದು ಅಂದ್ಮೇಲೆ ಏನ್ ತೊಂದರೆ ಇರಲ್ಲ, ಎಲ್ಲ ತುಂಬಾ ನೀಟ್ ಕಂಡೀಷನ್ ಎಲ್ಲ ಇದೆ ಓಕೆ. ಬನ್ನಿ, ಇದು ಎರಡು ಪವರ್ ವಿಂಡೋಸ್, ಎರಡು ಮ್ಯಾನುವಲ್ ವಿಂಡೋಸ್ ಬರುವಂತ ಗಾಡಿ. ಗಾಡಿ ಮಾತ್ರ ತುಂಬಾ ಖುಷಿ ಆಗಿದೆ ಗಾಡಿ. ತುಂಬಾ ಲೋ ಬಜೆಟ್ ಅಲ್ಲಿ ಈ ಗಾಡಿನ ಒಂದು ಡೀಲ್ ಇಟ್ಟಿದ್ದಾರೆ. ಫೋರ್ಡ್ ಸಿಗೋ ಬಂದು 2010 ಮಾಡಲ್ ಗಾಡಿ. ಇದ್ರ ಬೇರೆ ಏನೇ ಡೀಟೇಲ್ ಬೇಕಿದ್ರು ಕಾಲ್ ಮಾಡಿ ತಗೊಂಬೋದು. ತುಂಬಾ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ಇದೆ, ತುಂಬಾನೇ ಲೋ ಬಜೆಟ್ ಅಲ್ಲಿ ಗಾಡಿ ಇದೆ. ಗಾಡಿ ಫೋನ್ ಮಾಡಿ ತಗೊಂಬೋದು. ಇದು ಅಷ್ಟೇ, ತುಂಬಾ ಒಂದು ಒಳ್ಳೆ ಗಾಡಿ, ಒಳ್ಳೆ ಕಂಡೀಷನ್ ಮಾಡಿ, ಪರ್ಫೆಕ್ಟ್ ಗಾಡಿ ಅಂತ ಹೇಳ್ಬೋದು. ಅಂತ ಹೇಳ್ತಾ ಹಾನಿಯ ಕಾರ್ ವರ್ಲ್ಡ್ ಇಂದ ಬರ್ತೀನಿ, ಇಡೀ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ, ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.